ಜೀವಾಹಿನಿ ನಡೆಸಿಕೊಡುತ್ತಿರುವ ಸರಿಗಮಪ್ಪ ಲಿಟಲ್ ಚಾಂಪ್ ಸೀಸನ್ 19 ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿ ಬರುತ್ತಿದ್ದು, ಈ ವಾರ ಸರಿಗಮಪ್ಪ ತಂಡ ದೊಡ್ಡಮನೆ ವೈಭವ ಎನ್ನುವ ಕಾನ್ಸೆಪ್ಟ್ ಇಟ್ಟುಕೊಂಡು ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಸರಿಗಮಪ್ಪ ವೇದಿಕೆಗೆ ಕರೆತಂದಿದ್ದು, ಎಲ್ಲಾ ಸ್ಪರ್ಧಿಗಳ ಹಾಡುಗಳನ್ನು ಶಿವರಾಜ್ ಕುಮಾರ್ ಅವರು ಮೆಚ್ಚಿಕೊಂಡಿದ್ದಾರೆ. ವಿಶೇಷವಾಗಿ ಪ್ರಗತಿ ಬಡಿಗೇರ್ ಹಾಡಿದ ನಿನ್ನ ಕಂಗಳ ಬಿಸಿ ಹನಿಗಳು 100 ಕಥೆಯ ಹೇಳಿವೆ ಹಾಡನ್ನು ಕೇಳಿ ಭಾವುಕರಾದ ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪಿಸಿಕೊಂಡರು. ಹೌದು, 1 ವರ್ಷಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ದಿನ ಈ ಹಾಡನ್ನು ಹೇಳಿದ್ದರು. ಈ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಇದೇ ವೇದಿಕೆಯಲ್ಲಿ ಅರ್ಜುನ್ ಜನ್ಯ ಅವರು ಪ್ರಗತಿಗೆ ತಮ್ಮ ಸಿನಿಮಾದಲ್ಲಿ ಹಾಡಲು ಅವಕಾಶವನ್ನು ನೀಡಿದರು. ಈ ಎಪಿಸೋಡ್ ಇಂದು ನಡೆಯುವ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಪ್ರಗತಿ, ನಿನ್ನ ಈ ಪ್ರಗತಿ ಹೀಗೆ ಸಾಗಲಿ. ಇಡೀ ಕರ್ನಾಟಕದ ಜನತೆ ನಿನ್ನ ಕಂಠಕ್ಕೆ ಪ್ರೋತ್ಸಾಹ ನೀಡುತ್ತಿದೆ. ಅರ್ಜುನ್ ಜನ್ಯ ಅವರು ಕೊಟ್ಟಿರುವ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ನಿನ್ನ ಕೀರ್ತಿ ಇನ್ನೂ ಹೆಚ್ಚು ಆಗಲಿ. ಆಲ್ ದ ಬೆಸ್ಟ್.